ಲೋಕಸಭೆ ಚುನಾವಣೆ ಬಂದೇ ಬಿಡ್ತು. ಎಲ್ಲ ಪಕ್ಷಗಳಲ್ಲೂ ಈಗಾಗಲೇ ಅಭ್ಯರ್ಥಿಗಳು ಘೋಷಣೆ ಮಾಡಲಾಗಿದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲೂ ಭಾರೀ ಕಸರತ್ತು ನಡೀತಾ ಇದೆ. ಇದರ ಮಧ್ಯೆ ನಾವು ಲೌಡ್ ಸ್ಪೀಕರ್ ಜೊತೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅಲ್ಲಿ ನಾವು ಎಂ ಪಿ ಆದರೆ ಏನೇನು ಮಾಡ್ತೀವಿ ಅಂತ ಜನ ಹೇಳ್ಕೊಂಡಿದ್ದಾರೆ. ನಾವು ಪ್ರತಿದಿನ ಅವರಲ್ಲಿ ಒಬ್ಬರನ್ನ ಗುರುತಿಸಿ ಬಹುಮಾನವನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗಾದರೆ ಬನ್ನಿ, ಜನ ಏನಂತ ಎಲೆಕ್ಷನ್ ಸ್ಪೀಚ್ ಕೊಟ್ಟಿದ್ದಾರೆ ನೋಡೋಣ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂದರೆ, ಯುವಶಕ್ತಿ ಯುವಶಕ್ತಿ ಅಂತೇಳಿ ಹೇಳ್ತಾರೆ, ಯುವಶಕ್ತಿ ಉಳಿಸ್ಲಿಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ. ಯುವಶಕ್ತಿ ಒಂದು ಪೇಪರಲ್ಲಿ ಪುಸ್ತಕದಲ್ಲಿ ಮಾತ್ರ ಇರುತ್ತೆ. ಯುವಶಕ್ತಿ ಬೆಳಿಬೇಕಂದ್ರೆ ಯುವಶಕ್ತಿಗೆ ಏನು ಬೇಕು? ಆದ್ಯತೆ. ಆದ್ಯತೆ ಯಾವ ಥರದ್ರಲ್ಲಿ ಕೊಡಬೇಕು ಅದನ್ನು ಮೊದಲು ಯಾರೇ ಆಗಲಿ ತಿಳ್ಕೊಳ್ಬೇಕು. ಈ ದೇಶ ಉದ್ಧಾರ ಆಗಬೇಕಂದ್ರೆ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಬೇಕು. ಅವೇರ್ನೆಸ್ ಇಲ್ದಿರೋ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲಿ ಇಷ್ಟು ಜನ ಯುವಕರಿದ್ದೀವಿ, ಇಷ್ಟು ಜನ ಯುವಕರಿಗೆ ಎಷ್ಟು ಜನಕ್ಕೆ ಆದ್ಯತೆ ಇದೆ, ಎಷ್ಟು ಜನಕ್ಕೆ ಆದ್ಯತೆ ಇಲ್ಲ? ಯಾರಿಂದ ಆಗಿದೆ ಇದು? ಸರ್ಕಾರನ ಅಥವಾ ಎಂ ಪಿ ಕ್ಯಾಂಡಿಡೇಟಾ? ಅದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು. ಸೊ ಸಪೋಸ್ ಆ ಜಾಗದಲ್ಲಿ ನಾನೇನಾದರೂ ಸಂಸದ ಆಗಿದ್ದರೆ ನಾನೇನು ಮಾಡ್ತಿದ್ದೆ? ಫಸ್ಟು ಯುವಶಕ್ತಿನ ಬೆಳೆಸ್ತಿದ್ದೆ. ಯಾವ ಥರ ಬೆಳೆಸ್ತಿದ್ದೆ? ಯುವಶಕ್ತಿಗೆ ಬೇಕಾಗಿದ್ದಂಥ ಮೂಲ ಸೌಲಭ್ಯಗಳನ್ನ ಒದಗಿಸಿ, ಅವ್ರು ಬೆಳೆದು ಅವ್ರು ಎಜುಕೇಟೆಡ್ ಆಗಿ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರ ದೇಶ ಆಳಿರೋರು. ದೇಶ ಹಾಳು ಮಾಡೋರಿದ್ದಾರೆ ಹೊರತು ದೇಶ ಉದ್ಧಾರ ಮಾಡೋರು ಯಾರೂ ಇಲ್ಲ ಇಲ್ಲಿವರೆಗೂ. ಸೊ ದೇಶ ಉದ್ಧಾರ ಆಗೋರು ಬರಬೇಕು, ನಿಷ್ಠಾವಂತರಿಗೆ ಅವಕಾಶ ಸಿಗಬೇಕು, ಯುವಕರಿಗೆ ಸಿಗಬೇಕು. ಇದು ನನ್ನ ಒಂದು ಕೋರಿಕೆ. ಫಸ್ಟ್ ಆಫ್ ಆಲು, ಈ ದಿನ ನಾನೇನಾದರೂ ಎಂ ಪಿ ಅಂತ ಆದರೆ ಫಸ್ಟ್ ಪ್ರಿಫರೆನ್ಸು ನಮ್ಮ ದೇಶದ ಸಂಸ್ಕೃತಿ, ಅದರಲ್ಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡೋದಾದರೆ, ಬೆಂಗಳೂರು ಅಂದದೂರು ಚಂದದೂರು ಅಂತ ಏನಿತ್ತು ಆ ಒಂದು ಸಂಸ್ಕೃತಿನ ಎರಡು ಉಳಿಸೋಂಥ ಕೆಲಸ ಫಸ್ಟ್ ಮಾಡ್ತೀನಿ. ಯಾವುದೇ ಈ ಫಂಡು ಕೆಲವರು ನೋಡಿದರೆ ಶಾಸಕರ ಪರಿಹಾರ ನಿಧಿ ಇರ್ಬೋದು, ಲೋಕಸಭಾ ಸದಸ್ಯರದ ಪರಿಹಾರ ಇದಿರ್ಬೋದು, ಯಾವುದೇ ಕಾರಣಕ್ಕೂ ಯಾರು ಯುಟಿಲೈಸೇ ಮಾಡಿಲ್ಲದಂಗೆ ಎಷ್ಟೋ ಜನ ಇದ್ದಾರೆ. ಫಸ್ಟ್ ಆಫ್ ಆಲು, ಲೋಕಸಭೆಯಲ್ಲಿ ಹಾಜರಾತಿ 100 to 100 ಇರಬೇಕು. ನಮ್ಮ ಸಮಸ್ಯೆ, ನಮ್ಮ ಏರಿಯಾದ ಸಮಸ್ಯೆ ಅಲ್ಲಿ ತಿಳಿ ಹೇಳಬೇಕು. ಮೂಲಭೂತ ಸೌಕರ್ಯ ಫಸ್ಟ್ ಆಫ್ ಆಲ್ ಮಾಡಲೇಬೇಕು. ಸ್ವಾಮಿ ವಿವೇಕಾನಂದರು ಹೇಳಿರಂತೆ, ಸ್ವಾಮಿ ವಿವೇಕಾನಂದರು ವೀರವಾಣಿಯಂತೆ, ಹಸಿದವನಿಗೆ ಅನ್ನ ನೀಡಬೇಕೇ ಹೊರತು ಬರೀ ಬೋಧನೆಯನ್ನಲ್ಲ ಅಂತ. ಬರೀ ನಾವು ಹಸಿದವನಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕೇ ಹೊರತು ಬರೀ ಬೋಧನೆ, ಪ್ರಚಾರ ಪ್ರಿಯತೆ ಮತ್ತು ಅಡ್ವರ್ಟೈಸ್ಮೆಂಟಿಂದ ಹೇಳಿ ಏನು ಜನಗಳಿಗೆ ಬೇಕಾಗೇ ಇಲ್ಲ ಅದು. ಆದ್ದರಿಂದ ಈ ಒಂದು ಮುಖೇನ ನಾನು ಏನು ಹೇಳ್ತೀನಿ ಅಂತೇಳಿದ್ರೆ, ಮೂಲಭೂತ ಸೌಕರ್ಯ ಏನೇ ಇದೆ, ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕ್ಕೊಂಡ್ರೆ ಅಥವಾ ಅಂಕಿಅಂಶ ಮಾಡಿಕೊಂಡ್ರೆ ನಮ್ಮ ದೇಶ ಪ್ರಗತಿ ಆಗಿದೆ, ಇಲ್ಲ ಅಂತಿಲ್ಲ. ಆದರೆ ಈಗ ಯೂತ್ಸ್ ಪವರ್ ಏನಿದೆ ಅಂತೇಳಿ ತೋರಿಸೋಂಥ ಒಂದು ಕಾಲಘಟ್ಟ ಬಂದಿದೆ. ಈ ವಿಷಯದಲ್ಲಿ ಅದನ್ನು ಉಪಯೋಗಿಸ್ಕೋಬೇಕು. ಮುಂದಿನ ನನ್ನ ನೆಕ್ಸ್ಟ್ ನಾನು ಎಂ ಪಿ ಆಗಿರ್ತೀನೋ ಅಥವಾ ನೆಕ್ಸ್ಟ್ ಎಂ ಪಿ ಆಗಬೇಕು ಅಂತೇನು ಬಯಸಲ್ಲ. ಒಂದೇ ಒಂದು ಟೈಮ್ ಎಂ ಪಿ ಅಂತ ಆದರೆ ಇಡೀ ನಮ್ಮ ದೇಶದಲ್ಲಿ ಇತಿಹಾಸ ಸೃಷ್ಟಿಸುವಂಥ ಒಂದು ಕೆಲಸ ಮಾಡಿ ಹೋಗ್ತೀನಿ. ಅದೇ ನನ್ನ ಧ್ಯೇಯ ಅಂತೇಳಿ ಈ ಮುಖಾಂತರ ಹೇಳ್ತೇನೆ. ನಿಜವಾಗ್ಲು ಇವಾಗ ಮಾಡ್ತಾರೋ ಕಾರ್ಯಕ್ರಮ ತುಂಬ ನಮಗೆ ಶ್ಲಾಘನೆ ಅಂತ ವಿಷಯ. ಈಗ ನಿಜವಾಗ್ಲು ನಾನೇನೋ ಸಂಸಭಾ ಸದಸ್ಯ ಆದರೆ ನಾನು ಮೊದಲಿಗೆ ಮಾಡಿದಂಥ ಕೆಲಸಗಳು ಬರೀ ನಾನು ಹೋಗಿ ಗೆದ್ದು ಡೆಲ್ಲಿಗೆ ಹೋಗಿ ಒಂದೇ ಕಡೆ ಕುತ್ಕೊಳ್ಳೋ ಅಂತ ಕೆಲಸ ಮಾಡೋಕ್ಕೆ ಹೋಗಲ್ಲ. ಜನಗಳ ನಡುವೆ ನಾನು ನಿಂತ್ಕೊಂಡು ಕೆಲಸ ಮಾಡ್ತೀನಿ. ಆ ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಸದಸ್ಯರಾಗ್ಬೋದು, ಸಂಬಂಧಪಟ್ಟ ಎಮ್ ಎಲ್ ಎಗಳಾಗ್ಬೋದು, ಇವನ್ನೆಲ್ಲ ಕರೆಸಿದ ಸಭೆ ಮಾಡಿ ಜನಗಳಿಗೆ ಏನು ಕುಂದು ಕೊರತೆ ಇದೆ ಅಂತೇಳಿ ನನ್ನ ಕೇಂದ್ರಕ್ಕೆ ಹೋಗಿ ಇದನ್ನು ಸಲ್ಲಿಸಿ, ಏನು ನಮ್ಮ ಏನು ಇದಕ್ಕೆ ಕ್ಷೇತ್ರಕ್ಕೆ ಬೇಕಾಗುತ್ತೋ ಅಂತ ಅನುದಾನಗಳು ನಮಗೇನು ಬೇಕು ಅಂತೇಳಿ ನಾನು ನೇರವಾಗಿ ಈ ಮೀಟಿಂಗ್ಗಳು ಕರೆದು ಆ ಜನಕ್ಕೆ ನೇರವಾಗಿ ಏನು ಕೆಲಸ ಮಾಡಬೇಕಂತ ಒಂದು ಮೊದಲನೇ ಕೆಲಸವನ್ನು ಮಾಡ್ತೀನಿ. ಯಾಕಂದರೆ ಈಗಾಗಲೇ ನಮಗೆ ಏನು ಕ್ಷೇತ್ರದಲ್ಲಿ ಕೆಲವು ಬಂದಿದ್ದಿರ್ತಾರೆ ಆ ಎಂ ಪಿಗಳು ಯಾವುದೇ ಥರದ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡ್ತಿಲ್ಲ. ಅವ್ರು ಏನೋ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತಾರೆ ಬಂದು ಕೇಳ್ಕೊಳೋಕೆ ಅಷ್ಟೇ ಹೊರತು ಜನಗಳ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಂಥ ಕೆಲಸ ಯಾವತ್ತೂ ಅವ್ರು ಮಾಡಿಲ್ಲ. ನಮಗೆ ಇದೊಂದು ಅವಕಾಶ ಮಾಡಿಕೊಟ್ರೆ, ನನಗೊಂದು ಲೋಕಸಭಾ ಸದಸ್ಯನಾಗಿ ಅವಕಾಶ ಮಾಡಿಕೊಟ್ರೆ ಇದು ಒಳ್ಳೆಯ ಕೆಲಸ ಜನಗೆ ಮಾಡಿಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಕಳೆದ 5 ವರ್ಷದಿಂದ ಇವತ್ತಿನವರೆಗೂ ನಮ್ಮ ರಾಜೇಂದ್ರ ನಗರ ಕ್ಷೇತ್ರದಲ್ಲಿ ಯಾರು ಎಂ ಪಿ ಅಂತಲೇ ಗೊತ್ತಿಲ್ಲ, ಅವ್ರ ಮಕ ಯಾರೂ ನೋಡಿಲ್ಲ ಇವತ್ತಿನವರೆಗೂ. ನಮ್ಮ ಮಂಜುನಾಥ ನಗರದಲ್ಲಿ ಇವತ್ತು ಮಳೆ ಬಂದರೆ ಮನೆ ಮನೆಗೂ ಮಳೆ ಮೋರೆಯಲ್ಲಿ ಇರತಕ್ಕಂಥ ನೀರು ಇವತ್ತು ಮನೆ ಮನೆಗೂ ನುಗ್ಗುತ್ತೆ.
ಯಾವುದೇ ಎಂ ಪಿನೇ ಆಗಲಿ ಯಾವುದೇ ಎಮ್ ಎಲ್ ಎ ಆಗಲಿ ಇವತ್ತಿನವರೆಗೂ ಬಂದು ಅವರ ಮನೆಯಲ್ಲಿ ಏನು ಪರಿಸ್ಥಿತಿ ಯಾವ ಕಷ್ಟದಲ್ಲಿದ್ದಾರೆ ಅಂತ ಯಾವತ್ತೇ ಆಗಲಿ ಇವತ್ತಿನವರೆಗೂ ಅವರು ಬಂದು ನೋಡಿಲ್ಲ. ಯಾಕೆ ಎಲೆಕ್ಷನ್ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇವತ್ತು ಎಲ್ಲೇ ಫಂಕ್ಷನ್ ಆದರೂ ಕೂಡ ಇವತ್ತು ಅಟೆಂಡ್ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಎಂ ಪಿ ಯಾರಂತ ಗೊತ್ತಾಗಬೇಕಲ್ಲ, ಅದು ಆ ಕಾರಣಕ್ಕೋಸ್ಕರ ಇವತ್ತು ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ನಿಮ್ಮ ಆಟಗಳು ಯಾವತ್ತೇ ಆಗಲಿ ನಡೆಯೋದಿಲ್ಲ. ಇನ್ನು ಮುಂದಕ್ಕೆ ಜನ ಬಯಸ್ತಾ ಇರೋದೇನು, ಒಳ್ಳೆ ವ್ಯಕ್ತಿ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರನೇ ಇವತ್ತು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತಾರೆ ಜನ. ಇನ್ನು ಮುಂದಕ್ಕೆ ಬದಲಾವಣೆ ಅನ್ನೋದನ್ನು ನಾವು ತರ್ತೀವಿ. ಆದರೆ ನಾನೇನಾದರೂ ಎಂ ಪಿ ಸ್ಥಾನ ನನಗೇನಾದರೂ ಒಂದು ಅವಕಾಶ ಕೊಟ್ಟರೆ ನೀವು, ನಾನು ಜನರಲ್ಲೇ ನಾನು ಒಂದು ಮನವಿ ಮಾಡ್ಕೊತೀನಿ, ಯಾವುದೇ ಪಕ್ಷ ಆಗಲಿ ಯಾರೇ ಆಗಲಿ ಒಳ್ಳೆ ವ್ಯಕ್ತಿ ಅಂದರೆ ಅವನಿಗೆ ಫುಲ್ ಸಪೋರ್ಟ್ ಮಾಡಿ. ಯಾಕಂದರೆ ಬಡವ ಬಡವನಾಗಿ ಉಳಿತಿದ್ದಾನೆ, ಶ್ರೀಮಂತನಾಗಿ ಉಳಿತಿದ್ದಾರೆ. ಇವತ್ತು ಏನು ಇವತ್ತು ಎಂ ಪಿ ಎಲೆಕ್ಷನ್ಗೋಸ್ಕರ ಇವತ್ತು ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ ಅಂದ್ಕೊಂಡಿದ್ದಾರೆ, ಇನ್ನು ಮುಂದಕ್ಕೆ ಅದು ಅವ್ರು ನಡೆಯೋದಿಲ್ಲ. ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ, ಕಷ್ಟನ ಇವತ್ತು ನಾವು ಕಷ್ಟದಲ್ಲಿದ್ದೀವಿ, ಒಂದು ಒಳ್ಳೆ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅದು ನಿಮ್ಮ ಕೈಯಲ್ಲಿದೆ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಜನ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾತನಾಡಿದ್ದಾರೆ, ಅವನ್ನು ಕೂಡ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಹಾಗೆ ಬಹುಮಾನ ಯಾರ ಪಾಲಾಗುತ್ತೆ ಅನ್ನೋದನ್ನು ನೋಡೋಣ.